ಅಮಿತ್ ಶಾ ಅವರು 8 ಗಂಟೆಗೆ ಬಂದ್ರು ಬ್ರೋ ನಿಮ್ ಮೊನ್ನೆ 30ನೇ ತಾರೀಕು ಬಂದು ಏನ್ ಹೇಳಿದ್ರು, ಟೈಗರ್ ಕಾರ್ಯಾಚರಣೆ ನಿಲ್ಲಿಸ್ತೇವೆ ಅನಧಿಕೃತವಾಗಿರ್ತಕ್ಕಂಥವ್ರ. ಯಾರು ಅನಧಿಕೃತರು, ಯಾರು ಅಧಿಕೃತರು? ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತರು ಯಾರು, ಅನಧಿಕೃತ ಯಾರು? ಮಹಾನಗರ ಪಾಲಿಕೆಗಳಲ್ಲಿ ನಾವು 3 ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಒಂದೇ ಒಂದು FIR ದಾಖಲಾಗಿದೆ. ಮರಣ ಆಗ್ತಾ ಇರುವಂತದ್ದು ಬೇಕಂಪಾಡಿ ಪಣಂಬೂರು ಸುರತ್ಕಲ್ಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಕೂಡ ಪಾಲಿಕೆ ಅಧಿಕಾರಿಗಳು ಯಾವ ಆದೇಶದ ಮೇಲೆ ನೀವು ರೈಡ್ ಮಾಡಿ? ನೋಟ್ ಬ್ಯಾನ್ ನಂತರ, ಕೋವಿಡ್ ನಂತರ ಇವತ್ತು ಆಗಿರ್ತಕ್ಕಂಥ ನಷ್ಟದ ಕಾರಣಕ್ಕಾಗಿ ಅವರು ಬೀದಿಗೆ ಬಂದಿದ್ದಾರೆ. ನಿಮ್ಮ ದೇವದಂತೆ ನಿಮಗೆ ಅಧಿಕಾರ ಬಂದಾಗ ಬದಲಾವಣೆ ಮಾಡ್ತಾ ಹೋಗಿದ್ದೀರಿ, ಆದರೆ ಬೀದಿ ಬದಿಯ ಪರಸ್ಪರ ಅವರ ಬದುಕಿ ಕೊಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನೀವು ಮೊನ್ನೆ ದಾಳಿ ಮಾಡಿದಂಥದ್ರಲ್ಲಿ ಎಷ್ಟು ಜನ BJP ಕಾರ್ಯಕರ್ತರಿಗೆ ಕೂಡ ಗಾಡಿಗೆಲ್ಲ ಹೊಡೆದಾಗಿದ್ದಾರೆ, ಎಷ್ಟು ಜನ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನಾವು ಮಾಡಿಸ್ತಾ ಇದ್ದೇವೆ, ನೀವು ಫೋನ್ ತೆಗೆಯುವುದಿಲ್ಲ. ಯಾಕಂದ್ರೆ ನಿಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಅಂದರೆ ಇಲ್ಲಿರ್ತಕ್ಕಂಥದ್ದು BJP ಕಾರ್ಯಕರ್ತರಾಗಿರ್ಬೇಕಾಗಿಲ್ಲ. ಮಂಗಳೂರಿನಲ್ಲಿ ಬಂದು ಒಳ್ಳೆಯ ಶ್ರೀಮಂತನಾಗಿದ್ದರೆ ಸಾಕು ಅವ್ರು ಬದುಕು, ಬಡವರು ಯಾವುದೇ ಪಕ್ಷದವರಾಗಿರಲಿ ಅವನಿಗೆ ಬದುಕಲಿಕ್ಕೆ ಅವಕಾಶ ಇಲ್ವ? ಯಾವುದೇ ಪಕ್ಷದವರಿಗೆ ಇದು ದೊಡ್ಡ ರೀತಿಯ ದೌರ್ಜನ್ಯ, ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದೇ 7ನೇ ತಾರೀಕು ಬುಧವಾರ ದಿವಸ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಪ್ರತಿಪಕ್ಷದವರು ಈ ದಾಳಿಯನ್ನ ನೀವು ಬಹಿರಂಗವಾಗಿ ಹೇಳದಿದ್ರು ಕೂಡ ಮೌನವಾಗಿ ಇದನ್ನು ನೀವು ಸಮರ್ಥಿಸ್ತಾ ಇದ್ದೀರಿ. ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ನಾವು ಕೂಡ ಜೀವಂತವಾಗಿ ಇರ್ತೇವೆ, ನಾವು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ರೆ ಇದೆಲ್ಲವನ್ನು ಕೂಡ ನೆನಪಿಟ್ಟುಕೊಂಡು ಲೆಕ್ಕವನ್ನು ನಾವು ಕೊಡ್ತೀವಿ, ನೆನಪಿಟ್ಟುಕೊಂಡು ಕೊಡ್ತೀವಿ. ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಮಾತಾಡಿದ್ದಾರೆ ಎಲ್ಲವೂ ನಮ್ಮಲ್ಲಿ ಲೆಕ್ಕ ಇದೆ. ಎಲ್ಲ ಪಕ್ಷದವರಿಗೂ ಸಹ ಅನಧಿಕೃತ ಕಟ್ಟಡ, ದೊಡ್ಡವರು ಬಿಲ್ಡರ್ಗಳು ಯಾವ ಧರ್ಮದವರು ಹಾಕದವರಿಗೆ ಯಾವ ಪಕ್ಷದವರು ಹಾಕ್ತಾರೆ ಅಲ್ಲಿ ಎಲ್ಲೋ ಆಗುದು ಕಾಂಚನ ಮಾತ್ರ. ನಾನಾಗ್ಲಿ ಸುನೀಲ್ ಕುಮಾರ್ ಬಜಲ್ ಆಗ್ಲಿ ಈ BJP ಸಂಘದಿಂದ 1 ಪೈಸೆ ಅಲೌನ್ಸ್ ಪಡೀತಾ ಇಲ್ಲ. ನಾವು ನಮ್ಮ ಏನಿದೆ ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕಾಗಿ ನಾವು ಒಂದು ಕಾಲೇಜ್ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಉಡ್ಕೊಂಡು ಹೋಗಿ ಅದನ್ನು ಪುಡಿ ಮಾಡಿದ್ದಾರೆ, ಕಾಲು ಹಿಡ್ಕೊಂಡು ಬೇಡಿದ್ರು ಅವರು, ಕಾಲು ಹಿಡ್ಕೊಂಡು ಅಧಿಕಾರಿ ರೇಖಾ ಶೆಟ್ಟಿ ಕಾಲು ಹಿಡ್ಕೊಂಡು ಕೇಳಿದ್ರು. ಅಲ್ಲಿ ಕೂಡ ಅವರಿಗೆ ಮಾನವೀಯ ತೋರಿಸ್ಲಿಕ್ಕೆ ಆಗಲಿಲ್ಲ. ಆ ಗಾಡಿಯನ್ನು ಬಿಟ್ಟು ಬಿಡದೆ ಅವ್ರು ಹೇಳ್ತಾ ಇದ್ರು, ಅವ್ರು ಮಾತಾಡ್ತಾರೆ ಯಾರು ನೀವು ಗಾಡಿ ಹೊಡೆದ್ರೆ ನನಗೆ ಮಗಳ ಫೀಸ್ ಕಟ್ಟಲಿಕ್ಕೆ ಉಂಟು, ಮತ್ತೆ ಗಾಡಿ ಮಾಡ್ಲಿಕ್ಕೆ ಆಗುದಿಲ್ಲ, ದಯವಿಟ್ಟು ಹೊಡಿಬೇಡಿ. ಕೈ ಕಾಲು ಹಿಡಿದು ಕೂಡ ಮಾನವೀಯ ತೋರಿಸಿದಂತ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಅವರ ಮೇಲೆ ನಾವು ಕಾನೂನು ರೀತಿ ಹೋರಾಟ, ಅವರನ್ನ ಕಾನೂನಿನ ಈ ಕಾನೂನನ್ನ ಧಿಕ್ಕರಿಸಿದವರಿಗೆ ಉಲ್ಲಂಘನೆ ಮಾಡಿದವರಿಗೆ ಏನು 2021ರಲ್ಲಿ ನಾವು ಇದೇ ರೀತಿ ದಾಳಿಗಳು ಮಾಡಿದಾಗ ನಮಗೆ ID ಕಾರ್ಡ್ ಕೊಡದಿದ್ದಾಗ ನಾವು ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕಿದ್ದೀವಿ, ಅದಕ್ಕೆ ಆರ್ಡರ್ ಬಂದಿದೆ. ಯಾವ ರೀತಿಯಲ್ಲಿ ಆರ್ಡರ್ ಬಂದಿದೆ, ಈ ಆರ್ಡರ್ ಇದೆ ನೋಡಿ, ಆರ್ಡರ್ ಕಾಪಿ ಇದೆ, ಇದೆಲ್ಲವೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಪಾರ್ಟಿ ಮಾಡಿ ಮಾಡಿದ್ದೆ, ಆಯುಕ್ತರನ್ನ ಪಾರ್ಟಿ ಮಾಡಿ ಕಮಿಷನರ್ ಅಧಿಕಾರಿಗಳ ಪಾರ್ಟಿ ಮಾಡಿ ಮಾಡಿದ್ದಾರೆ. ಈ ಆರ್ಡರ್ ಏನ್ ಹೇಳ್ತದೆ ಅಂತಂದ್ರೆ ಬೀದಿ ವ್ಯಾಪಾರಿಗಳನ್ನ ಎಬ್ಬಿಸುವಾಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ, ಆಕ್ಟ್ 2014 ಆಕ್ಟ್ ಪ್ರಕಾರ ಪರ್ಯಾಯ ವ್ಯವಸ್ಥೆ ಮಾಡಿ ಅವರು ಎಬ್ಬಿಸಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಈ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ಅವರಿಗೊಂದು ನಾವು ಕಾನೂನು ವಿದ್ಯ ಹೋರಾಟವನ್ನು ಮಾಡ್ತೀವಿ. ನಾವು ಈ ದಾಳಿ ಮಾಡಿದಾಗ ನಮ್ಮ ಮೇಲೆ ತಪ್ಪಾಲಿಕೆ ಮಾಡಿ ನಮ್ಮ ಮುಖಂಡರ ಮೇಲೆ ದಾಳಿಗಳಾಗಿದೆ. ಒಬ್ಬ ನೌಶಾದನ ಒಂದು ನಮ್ಮ ಮುಖಂಡರ ಮೇಲೆ ಅವರ ಕೈ ಮುರಿತ ಕೊಡಗಾಗಿದ್ದ ಹಾಸ್ಪಿಟಲ್ ಇದ್ದಾರೆ. ಅವರ ಇನ್ನೂ ಕೂಡ ಒಬ್ಬ ರೆವಿನ್ಯೂ ಆಫೀಸರ್ ಯಾರು ದಾಳಿ ಮಾಡಿದಾನೆ ಅಲ್ಲಿ ಆ ವಿಡಿಯೋ ನೋಡಬಹುದು ನೀವು, ಆತನ ಅಲ್ಲಿ ID ಕಾರ್ಡ್ ಇಲ್ಲ. ಆತನ ಆನಂತರದಲ್ಲಿ ಆತನ ಯಾರು ಹುಡುಕಾಡಿದಾಗ ಸಿಗ್ತಾ ಇಲ್ಲ, ಪತ್ತೆ ಆಗ್ತಾ ಇಲ್ಲ ಯಾರು ಮಾಡಿದ್ದಾರೆ ಅಂತ. ಇವತ್ತು ವಶಪಡಿಸಿಕೊಂಡಂತ ವಸ್ತುಗಳು ಇವತ್ತು ನಮ್ಮ ಇಲ್ಲಿ ಐಲ್ಯಾಂಡ್ ಆಸ್ಪತ್ರೆ ಮುಂದೆ ನಮ್ಮ ಸಂಘದ ಸದಸ್ಯರ ಅಲ್ಲದಿದ್ರು ಅಲ್ಲಿ ಪಾನ್ ಬಿಡದ ಅಂಗಡಿಗಳನ್ನ ಸೀಸ್ ಮಾಡುವಾಗ ಸಿಗರೇಟ್ಗಳನ್ನ ಬೀಡಿಗಳನ್ನ ನೀವು ನಿಮ್ಮ ಯಾರೋ ನಿಮ್ಮ ಸಿಬ್ಬಂದಿಗಳು ನಿಮ್ಮ ಪಾಕೆಟ್ಗೆಲ್ಲ ಹಾಕಿಕೊಂಡಿರ್ತಕ್ಕಂಥ ವಿಡಿಯೋ ಇದೆ. ಕಮಿಷನರ್ ಅವರು 8 ಗಂಟೆಗೆ ಬಂದರು ಬ್ರೋ ನಿಮ್ಮ ಮೊನ್ನೆ 30ನೇ ತಾರೀಕು ಬಂದು ಏನು ಹೇಳಿದ್ರು, ಟೈಗರ್ ಕಾರ್ಯಾಚರಣೆ ನಿಲ್ಲಿಸ್ತೇವೆ ಅನಧಿಕೃತವಾಗಿರ್ತಕ್ಕಂಥವ್ರನ್ನ. ಯಾರು ಅನಧಿಕೃತರು, ಯಾರು ಅಧಿಕೃತರು? ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತರು ಯಾರು, ಅನಧಿಕೃತ ಯಾರು? ರೈಡ್ ಮಾಡುವಾಗ ನೀವು ನಾವು ಅಧಿಕೃತ ಎಂದು ಹೇಳಿದಾಗ ನೀವು ಒಪ್ಪಿಕೊಳ್ಳಿಕ್ಕೆ ನಡೆಯಿಲ್ಲ. ನಾವು ಕೇಳಿದ್ರು ಕೆಟ್ಟ ಭಾಷೆಯಲ್ಲಿ ಕಮಿಷನರಿಗೆ ಬೈದಿದ್ದಾರೆ. ಯಾವ ಕಮಿಷನರ್ ಕೊಟ್ಟಿದ್ದಾರೆ ಅಂತ, ಯಾವ ಮಗ ಅಂತ ಕೇಳಿದ್ದಾರೆ, ಯಾವ ಡ್ಯಾಶ್ ಮಾರ್ಗಗಳು ಕೊಟ್ಟಿದ್ದು ಅಂತ ಕೇಳ್ತಾರೆ. ಅಂತ ಕೀಳುಮಟ್ಟದಲ್ಲಿ ಮಾತಾಡ್ತಕ್ಕಂತ ಬಾಲಮತ್ತರಾಗಿ ಕುಡಿದು ನಮ್ಮ ಮೇಲೆ ದಾಳಿ ಮಾಡಿದಂತ ಮಹಾನಗರ ಪಾಲಿಕೆಗಳಲ್ಲಿ ನಾವು 3 ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಒಂದೇ ಒಂದು FIR ದಾಖಲಾಗುವುದಿಲ್ಲ. ಕೈ ಮುರಿತಕ್ಕೊಳಗಾದರೂ ಕೂಡ FIR ದಾಖಲಾಗುವುದಿಲ್ಲ. ವಶಪಡಿಸಿ ಈ ಆಕ್ಟ್ ಏನ್ ಹೇಳ್ತದೆ ಅಂತಂದ್ರೆ, ನಮ್ಮ ಬೀದಿ ವ್ಯಾಪಾರಿಗಳ ರೈಡ್ ಮಾಡಿದಾಗ ಸಿಗುವಂತಹ ವಸ್ತುಗಳನ್ನ ಯಥಾ ಯಾವ ರೀತಿಯಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ಅವರಿಗೆ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ JCP ಬಳಕೆ ಮಾಡಿ ರುಚಿಗುಜ್ಜಿ ಮಾಡಿ ಅದನ್ನು ಧ್ವಂಸ ಮಾಡಲಿಕ್ಕೆ ಈ ಕಾನೂನಲ್ಲಿ ಅವಕಾಶ ಇಲ್ಲ. ನಾವು ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ನೋಡಿ, ಬೈಕಂಬಾಡಿ ಪಣಂಬೂರು ಸುರತ್ಕಲ್ಗಳಲ್ಲಿ ದಾಳಿ ಮಾಡಿ ನೀವು ಗಿಡವನ್ನು ನಡ್ತಾ ಇದ್ದೀರಿ. ನೀವು ಈಗ ನಿಮಗೆ ಗಿಡ ನೆಡಲಿಕ್ಕೆ ನಿಮಗೆ ಪುರುಸತ್ತಾಗಿರು, ಈ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಲಿಕ್ಕೆ, ಬಿಲ್ಡಿಂಗ್ಗಳನ್ನು ಮಾಡಲಿಕ್ಕೆ,
ನೀವು ಮರಗಳನ್ನು ಕಡಿಯುವಂತವರು. ಈಗ ಬೀದಿ ವ್ಯಾಪಾರಿಗಳನ್ನು ಎಬ್ಬಿಸಿ ನೀವು ಮರ ನೆಡ್ತಾ ಇದ್ದೀರಿ. ಯಾರ ಜಾಗದಲ್ಲಿ? ಮಹಾನಗರ ಪಾಲಿಕೆ ಜಾಗದಲ್ಲಿ ಅಲ್ಲ ಅದು. ನೀವು ಮರ ನೆಡ್ತಾ ಇರುವಂತದ್ದು ಬೇಕಂಪಾಳಿ ಪಣಂಬೂರು ಸುರತ್ಕಲ್ಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಕೂಡ ಪಾಲಿಕೆ ಅಧಿಕಾರಿಗಳು ಯಾವ ಆದೇಶದ ಮೇಲೆ ನೀವು ರೈಡ್ ಮಾಡಿ ಯಾವ ವ್ಯಾಪ್ತಿಯನ್ನು ಮೀರಿ ನೀವು ಹೇಗೆ ಹೋಗಿದ್ದೀರಿ ಅಂದ್ರೆ, ಇದು ನಾನೇ ಹೇಳ್ತಕ್ಕಂಥ ಇದು ಸ್ಪಷ್ಟವಾಗಿ ಇದು ಮಹಾನಗರ ಪಾಲಿಕೆಯ ಆದೇಶ ಅಲ್ಲ, ಇದು ಬಿಜೆಪಿಯ ಕಚೇರಿಯಿಂದ ಬಂದಿರತಕ್ಕಂಥ ಆದೇಶ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ವಿಚಾರ ಮಾತಾಡಬೇಕಾದವರು ನಮ್ಮ ಎಂ ಪಿ ಬ್ರಿಜೇಶ್ ಶೆಟ್ಟರ್, ಅವರು ಮಾತಾಡಲಿಲ್ಲ, ಎಂ ಎಲ್ ಎಗಳು ಮಾತಾಡ್ತಾ ಇಲ್ಲ. ಸುಧೀರ್ ಶೆಟ್ಟಿಗೆ ಬಿಜೆಪಿ ಕಚೇರಿಯಲ್ಲಿಂದ ಬಂದಂತ ಆದೇಶದಲ್ಲಿ ನೀವು ಮಾಡ್ತಾ ಇದ್ದೀರಿ. ಬೀದಿ ವ್ಯಾಪಾರಿಗಳು ಇವತ್ತು ಬೀದಿಯಲ್ಲಿ ವ್ಯಾಪಾರ ಮಾಡುವಾಗ ನಾವು ಕೆಲವು ಒಂದು ಸಣ್ಣ ವಿಚಾರ ಹೇಳ್ತೀವಿ ನೋಡಿ. ಒಂದು 10 ವರ್ಷದ ಹಿಂದೆ ಯಾರು ಬೀದಿ ವ್ಯಾಪಾರಿಗಳನ್ನು ಕೇಳಿದ್ರೆ ಅವರು ಶಿಕ್ಷಣ ಇಲ್ಲದಂತ, ಅವನಲ್ಲಿ ಯಾವುದೇ ರೀತಿಯ ಸ್ಕಿಲ್ ಇಲ್ಲದಂತವರು ಬೀದಿ ವ್ಯಾಪಾರಿಯಾಗಿದ್ದರು. ಇವತ್ತು ಶಿಕ್ಷಣ ಪಡೆದಂತ ವಿದ್ಯಾವಂತರಿಗೆ ಬೀದಿ ವ್ಯಾಪಾರಿಗಳು ಮಂಗಳ ಸ್ಟೇಡಿಯಂ ಅಲ್ಲಿ ಆಫ್ಟರ್ ಫುಡ್ ಫೆಸ್ಟಿವಲ್ ನಂತರ ಬಂದಿರತಕ್ಕಂಥ ಬೀದಿ ವ್ಯಾಪಾರಿಗಳನ್ನು ನೀವು ಮಾತಾಡಿಸ್ಬೇಕು. ನಾವು ಮಾತಾಡಿದ್ದೇವೆ, ಅವರೆಲ್ಲರೂ ಕೂಡ 70,000, 80,000, 1 ಲಕ್ಷಕ್ಕೆ ದುಡಿತಾ ಇದ್ದಂತ ಖಾಸಗಿ ಕಂಪನಿಗೆ ದುಡಿತಾ ಇದ್ದಂತ ಉದ್ಯೋಗಿಗಳು ಅವ್ರು ಹೇಗೆ ಬೀದಿಗೆ ಬಂದರು? ನೋಟ್ ಬ್ಯಾನ್ ನಂತರ, ಕೋವಿಡ್ ನಂತರ ಇವತ್ತು ಆಗಿರ್ತಕ್ಕಂಥ ನಷ್ಟದ ಕಾರಣಕ್ಕಾಗಿ ಅವರು ಬೀದಿಗೆ ಬಂದಿದ್ದಾರೆ. ಒಳ್ಳೆಯ ನಮ್ಮ ದಾಳಿ ಆಗುತ್ತೆ. 2 ದಿವಸ ಮುಂಚೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಒಬ್ಬ ಉದ್ಯೋಗಿ 1 ಲಕ್ಷ ಸಂಬಳ ಪಡಿತಾ ಇದೆ, 1 ವರ್ಷ ತನ್ನ ಕೆಲಸದಿಂದ ಆಚೆ ಹಾಕಿ ಹೊಸಬರನ್ನು ನೇಮಕ ಮಾಡ್ತಾ ಇದ್ದಾರೆ. ಫ್ರೆಶ್ ಆಗಿ ಬರ್ತಕ್ಕಂಥ 23-24 ವರ್ಷ ನೇಮಕ ಮಾಡುವಾಗ 40 ವರ್ಷದ ನನ್ನ ಬಿಡ್ತಾ ಇದ್ದಾರೆ. ನನಗೆ ಕೆಲಸ ಇಲ್ಲ, 1 ವರ್ಷ ಅಲೆದಾಡಿದ್ದೇನೆ. 10,000, 12,000ಕ್ಕಿಂತ ಜಾಸ್ತಿ ಸಂಬಳದ ಕೆಲಸ ಸಿಗ್ತಾ ಇಲ್ಲ, ನನಗೆ ಬೀದಿ ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆ ಬೀದಿ ವ್ಯಾಪಾರ ಬೇಕು ಅಂತ ಕೇಳಿದಾಗ, ನನಗೆ ಸಿಗ್ತಾ ಇದ್ದಂಥ 1 ಲಕ್ಷ ಸಂಬಳಕ್ಕೆ ಅನುಗುಣವಾಗಿ ನಾನು ಒಂದು ಮನೆಯನ್ನು ಕಟ್ಟಿದ್ದೇನೆ, ಸಾಲ ಮಾಡಿದ್ದೇನೆ, ನಾನೊಂದು ಕಾರನ್ನು ಖರೀದಿ ಮಾಡಿದ್ದೇನೆ, ಸಾಲ ಮಾಡಿದ್ದೇನೆ, ನನ್ನ ಮಗುವನ್ನು ಒಳ್ಳೆ ಶಾಲೆಗೆ ಹಾಕಿದ್ದೇನೆ. ಆ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗುದಿಲ್ಲ, ಲೋನ್ ಕಟ್ಟಲಿಕ್ಕೆ ಸಾಧ್ಯ ಆಗುದಿಲ್ಲ, ನನಗೆ ಬೇಕಾದಷ್ಟು ಸಂಬಳ ಸಿಗ್ತಾ ಇಲ್ಲ, ನನ್ನ ಹೆಂಡತಿ ನಾನು ಆಹಾರವನ್ನು ಮನೆಯಲ್ಲಿ ಮಾಡಿ ಬೀದಿಯಲ್ಲಿ ಮಾಡ್ತೀವಿ, ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ಮ ಹತ್ರ ಕೇಳ್ತಾರೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳ ಬಗ್ಗೆ ನೀವು ಬಾರಿ ಹೇಳ್ತಿರಲ್ಲ ಸ್ವಚ್ಛವಾಗಿಲ್ಲ, ಅವರು ಗಲೀಜಾಗಿದ್ದಾರೆ ಅಂತ, ಅದಕ್ಕೆ ಕಾರಣ ನೀವೇ ಕಾರಣ. ಇವತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬರ್ತಿರಲ್ಲ, ನೀವು ನಿಮಗೆ ಕಾರ್ಪೊರೇಟರ್ಗಳಿದ್ದಾರಲ್ಲ, ಇದೇ ಬಿಜೆಪಿ ಕಾರ್ಪೊರೇಟರ್ಗಳು ಎಷ್ಟು ಜನ ಕಬಾಬ್ ಬಿಡ್ತಾ ಇದ್ದವರು ಈಗ ಕಾರ್ಪೊರೇಟರ್ ಆಗಿದ್ದಾರೆ. ನೀವು ಅದೇ ಅಧೀನ ಮೋಟವನ್ನು ಬಳಸಿಕೊಂಡು ಕಬಾಬ್ ಬಿಟ್ಟವರು ಇವತ್ತು ನೀವು ಬಹಳ ದೊಡ್ಡ ಜನ. ಬೀದಿಯಲ್ಲಿ ನಿಂತು ತರಕಾರಿ ಮಾಡಿದವ ಇವತ್ತು ಸಂತೆಯ ದಿನವೇ ಸಂಗ್ರಹ ಮಾಡುವಂತಹ ಕಾಂಟ್ರಾಕ್ಟ್ ಸಿಕ್ಕಿದೆ ಅವರಿಗೆ. ಬೀದಿಯಲ್ಲಿ ನಿಂತು ತರಕಾರಿ ಮಾಡಿದಂತ ಕಾರ್ಪೊರೇಟರ್ ಆಗಿದ್ದಾರೆ, ಈಗ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ. ನಿಮ್ಮ ದಿನವೃತ್ತಿ ನಿಮಗೆ ಅಧಿಕಾರ ಬಂದಾಗ ಬದಲಾವಣೆ ಮಾಡ್ತಾ ಹೋಗಿದ್ದೀರಿ, ಆದರೆ ಬೀದಿ ಬದಿಯ ಪರಸ್ಪರ ಅವರ ಬದುಕಿಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಈ ರೀತಿ ಒಂದು ರಾಜಕೀಯ ತೀರ್ಮಾನ, ಯಾವುದೇ ಆದೇಶಗಳು ಮಹಾನಗರ ಪಾಲಿಕೆಯ ಅಧಿಕಾರ ಬಂದಂಥ ಅಧಿಕಾರಿಗಳ ಕೈಯಲ್ಲಿ ಇಲ್ಲ, ಯಾವುದೇ ಆದೇಶ ಇಲ್ಲ. ನಮಗೆ ನೋಟಿಸ್ ಮಾಡೋದು ಬಿಡಿ, ಯಾವುದೇ ಆದೇಶಗಳಿಲ್ಲದೆ ಇವತ್ತು ಅಮಾನುಷವಾಗಿ ಅನಾಗರಿಕವಾಗಿ ನಮ್ಮ ಮೇಲೆ ಏನು ದಾಳಿಯನ್ನು ಮಾಡ್ತಾ ಇದ್ದೀರಿ. ಈ ದಾಳಿಯನ್ನು ನಾವು ಒಪ್ಪೋದಿಲ್ಲ. ನಾವು ದಿನನಿತ್ಯ ಕೂಡ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇದು ನಮ್ಮ ಬದುಕುವ ಕಣ ಕಸಿಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ನೀವು ನಮಗೆ ಬದುಕಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದೀರಿ, ಆಮೇಲೆ ನಮ್ಮನ್ನು ಮುಂದಬೇಕು. ಇವತ್ತು ಏನು ಕೋರ್ಟಿನ ಆದೇಶ ಇದೆ, ಅದೇ ರೀತಿಯಲ್ಲಿ 24-19 ನಿಯಮಾವಳಿಗಳಿದೆ. ಈ ನಿಯಮಾವಳಿಗಳ ಪ್ರಕಾರ ಇವತ್ತು ನೀವು ದಾಳಿಗಳನ್ನು ಮಾಡಬೇಕು, ನಮ್ಮನ್ನು ತೆರವು ಮಾಡುವಂಥದ್ದಿದ್ರೆ ಅದನ್ನು ಮಾಡಬೇಕು. ನಾವು ಇದನ್ನು ಸುಮ್ಮನೆ ಬಿಡುವಂಥ ಪ್ರಶ್ನೆ ಇಲ್ಲ. ನಾವು ಈ ಒಂದು ವಿಚಾರದ ಮೇಲೆ ಇದೊಂದು ರಾಜಕೀಯ ತೀರ್ಮಾನವನ್ನು ಇಲ್ಲಿನ ವಿರೋಧ ಪಕ್ಷದವರು ಕೂಡ ಮೌನವಾಗಿ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾರೆ. ಆರೋಪಗಳು ಬಂದಾಗ ಇವತ್ತು ಕಾಂಗ್ರೆಸ್ನ ಮಿತ್ರರಿಗೆ ನಾನು ಹೇಳುವಂಥದ್ದು, ನಾವು ನೀವು ಜೊತೆಯಾಗಿ ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟವನ್ನು ಕಟ್ಟಿದೆ. ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಆರೋಪ ಬಂದಾಗ ನಮ್ಮನ್ನು ಚರ್ಚೆ ಕರೆಯಿರಿ, ನಾವು ಮಾತಾಡ್ತೀವಿ, ನಾವು ಸಂವಾದ ಮಾಡ್ತೀವಿ. ಮೊದಲಿಗೆ ನೀವು ನಮಗೆ ಯಾರಿಗೆ ಮಹಾನಗರ ಪಾಲಿಕೆಯ ಯಾವುದೇ ಒಬ್ಬ ಸದಸ್ಯ ಈ ಆಕ್ಟ್ ಅನ್ನು ಓದಿ ಬನ್ನಿ. ನಿಮಗೆ ನಮ್ಮ ಕೌಶಲ್ಯ ಇಲಾಖೆ ಅಧಿಕಾರಿಗಳೇ ನಿಮಗೆ ವರ್ಷದ ಹಿಂದೆ ಕೊಟ್ಟಿದ್ದಾರೆ ಈ ಆಕ್ಟ್ ಪುಸ್ತಕವನ್ನು ಓದಿ, ಸ್ಟಡಿ ಮಾಡಿ, ಏನೇನು ಹೇಳ್ಬೋದು ನೋಡಿ, ಆ ಪ್ರಕಾರವಾಗಿ ಮುಂದುವರಿ. ನಮಗೆ 2011 ಇದೇ ರೀತಿಯ ಟೈಗರ್ ಕಾರ್ಯಾಚರಣೆ ನಾವು ಎದುರಿಸಿದ್ದೇವೆ. ಸುನೀಲ್ ಕುಮಾರ್ ಬಜಾಜ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಅವತ್ತು ಹಳೆಯ ಒಂದು ಲಾರಿಗೆ ಹುಲಿಯ ಬಣ್ಣವನ್ನು ಬರೆದು ನೀವು ರಸ್ತೆಗೆ ಬಿಡ್ತಾ ಇದ್ದೀರಿ. ಇವತ್ತು ಟೈಗರ್ ಕಾರ್ಯಾಚರಣೆ ಅಂದರೆ ದೊಡ್ಡ ಈ JCBಯನ್ನು ತಂದು ಬಳಕೆ ಮಾಡ್ತಾ ಇದ್ದೀವಿ. ಇದೇ ವ್ಯತ್ಯಾಸ ಇರ್ತದೆ ಜನರು. ನೀವು ಅದೇ ಅವತ್ತು BJP ಇದ್ದದ್ದು ಇವತ್ತು BJP. ಇವತ್ತು ನೀವು ಮೊನ್ನೆ ದಾಳಿ ಮಾಡಿದಂಥದ್ರಲ್ಲಿ ಎಷ್ಟು ಜನ BJP ಕಾರ್ಯಕರ್ತರಿಗೆ ಕೂಡ ಗಾಡಿಗಳನ್ನು ಹೊಡೆದಾಗಿದೆ. ಎಷ್ಟು ಜನ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನಾವು ಮಾಡಿಸ್ತಾ ಇದ್ದೇವೆ, ನೀವು ಫೋನ್ ತೆಗೆಯುವುದಿಲ್ಲ. ಯಾಕೆಂದರೆ ನಿಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಅಂದರೆ ಇಲ್ಲಿರ್ತಕ್ಕಂಥದ್ದು BJP ಕಾರ್ಯಕರ್ತರಾಗಿರಬೇಕಾಗಿಲ್ಲ. ಮಂಗಳೂರಿನಲ್ಲಿ ಬದುಕು ಒಳ್ಳೆಯ ಶ್ರೀಮಂತರಾಗಿದ್ದರೆ ಸಾಕು ಅವ್ರು ಬದುಕು.
ಬಡವನು ಯಾವುದೇ ಪಕ್ಷದವರಾಗಿರಲಿ ಅವನಿಗೆ ಬದುಕಲಿಕ್ಕೆ ಅವಕಾಶ ಇಲ್ವ? ಯಾವುದೇ ಪಕ್ಷದವರಿಗೆ ಇವತ್ತು ನಮಗೆ ಇವ ನೀವು ದಾಳಿ ಮಾಡುವ ಸಂದರ್ಭದಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳು ಮಂಗಳೂರಿನಲ್ಲಿ ಇವತ್ತಿದೆ. ಆ ಕಟ್ಟಡಗಳ ಮೇಲೆ ನಿಮ್ಮ ಬುಲ್ಡೋಸರ್ಗೆ ಹೋಗ್ಬೋದಾ? ಹೋಗ್ತದೆ ಅಲ್ಲಿಗೆ. ಇವತ್ತು ಈ ರೀತಿಯ ಒಂದು ಅನ್ಯಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ನೋಡಿ ಸುಮ್ಮನೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ನಾನು ಒಂದು ಮರೆತು ಹೋದೆ, ಆಹಾರದ ಮಾರಾಟಗಾರರು ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಆಹಾರ ಮಾರಾಟ ಮಾಡಬಾರದು ಅಂತ ಹೇಳ್ತೀರಲ್ಲ ನೀವು. 2022 ಬಹುಶಃ ಡಿಸೆಂಬರಲ್ಲಿ ಆಹಾರ ಮಾರಾಟಗಾರರಿಗೆ ಒಂದು ತರಬೇತಿ ಕಾರ್ಯಾಗಾರ 10 ದಿನದ ಈ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥದ್ದು. 140 ಜನ ನಮ್ಮ ಆಹಾರ ಮಾರಾಟಗಾರರು ಎಲ್ಲರೂ ಹೋಗಿದ್ರು, ಎಲ್ಲರ ರಿಜಿಸ್ಟ್ರೇಷನ್ ಆಗಿದೆ, ಕಾರ್ಯಾಗಾರ ಆರಂಭ ಆಯಿತು. ಅದೇ ದಿನ ಕಾರ್ಯಾಗಾರ ಆರಂಭ ಆದ ದಿನ ಈ ಮಂಗಳೂರು ಸಾಂಸ್ಕೃತಿಕ ವೇದವಾಸ ಕಾಮತ್ ಅವರು ಬೀದಿ ವ್ಯಾಪಾರಿಗಳು ಟೋಲ್ ಗೇಟ್ ಹೋರಾಟದಲ್ಲಿ ಹೋಗಿದ್ದಾರೆ, ನಿಮ್ಗೆ ಏನು ಕೊಡಬಾರ್ದು ಅಂತ ಹೇಳಿ ಆಹಾರ ಕಾರ್ಯಾಗಾರವನ್ನೇ ನೀವು ರದ್ದು ಮಾಡಿದಂಥವ್ರು. ನಿಮಗೆ ಇವತ್ತು ನೀವು ನಮಗೆ ಸ್ವಚ್ಛತೆ ಬಗ್ಗೆ ಪಾಠ ಮಾಡ್ತೀವಿ, ನಾವು ಸ್ವಚ್ಛತೆ ಬಗ್ಗೆ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ನಿಮಗೆ ಈ ಕಾರ್ನಡಿಯಲ್ಲಿ ಕಾರ್ಯಾಗಾರ ಮಾಡಿ ವರ್ಕ್ಶಾಪ್ ಮಾಡಿ ಅವರಿಗೆ ತರಬೇತಿ ಕೊಡಬೇಕಾಗಿದ್ರೆ ನೀವು ಅದನ್ನು ರಾಜಕೀಯ ಕಾರಣಕ್ಕಾಗಿ ಮುಚ್ಚಿಸ್ತೀವಿ. ನೀವು ರಾಜಕೀಯವಾಗಿ ಎದುರಿಸ್ತಾ ಇದ್ರೆ ಈ ನಮ್ಮ ಮುಖಂಡರ ಮೇಲೆ, ನಮ್ಮ ಮೇಲೆ ಮಾಡಿ, ನನ್ನ ಮೇಲೆ ಮಾಡಿ, ವೈಯಕ್ತಿಕವಾಗಿ ನಮ್ಮ ಮೇಲೆ ದಾಳಿ ಮಾಡಿ, ಆದರೆ ಬಡಪಾಯಿಗಳ ಮೇಲೆ ಮಾಡಿ. ಇದು ದೊಡ್ಡ ರೀತಿಯ ದೌರ್ಜನ್ಯ, ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದೇ 7ನೇ ತಾರೀಕು ಬುಧವಾರ ದಿವಸ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತೀವಿ. ದಿನನಿತ್ಯ ಕೂಡ ಪೊಲೀಸರು ಮತ್ತು ನಮ್ಮ ಜೊತೆ ಸಂಘರ್ಷಗಳಾಗ್ತಾ ಇದೆ, ಪೊಲೀಸರನ್ನ ಮಧ್ಯೆ ಬಿಡ್ತಾ ಇದ್ದೀರಿ ನೀವು. ಮೇಯರ್ ಸುಧೀರ್ ಶೆಟ್ಟಿಯವರು ನೀವು ನಿಂತಿದ್ದ ಧೈರ್ಯವಿದ್ದರೆ ನೀವು ನಿಂತು ಕಾರ್ಯಾಚರಣೆ ನೇತೃತ್ವ ವಹಿಸಿ ಮಾಡಿ, ನಿಮ್ಮ ಆದೇಶದ ಮೇಲೆ ಮಾಡ್ತಾ ಇರಲ್ಲ. ನೀವು ಕಮಿಷನ್ ಬನ್ನಿ, ಒಂದು ದಿವಸ ಆದರೂ ಬಂದಿದ್ರೆ ನೀವು ಯಾರ್ಯಾರ ಸಿಬ್ಬಂದಿಗಳಿಂದ ಯಾರ್ಯಾರು ಪೊಲೀಸರಿಂದ ನಮ್ಮ ಮೇಲೆ ಚೂಬಿಡ್ತಾರೆ, ನಮ್ಮ ಅಣ್ಣ ತಮ್ಮಂದಿರೆ ನಮ್ಮ ಮೇಲೆ ಚೂಬಿಡ್ತಾರೆ. ಈ ರೀತಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ, ಇದು ನ್ಯಾಯ ಅಲ್ಲ. ಇದಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ. ಇವತ್ತು ಯಾರೆಲ್ಲ ಮೌನವಾಗಿದ್ದಾರೆ ಅವರು, ನೀವು ಮೌನವಾಗಿರ್ತಕ್ಕಂಥದ್ದು ನಾವು ಹೇಳ್ತಾ ಇರುವಂಥದ್ದು ನೀವು ಇದಕ್ಕೆ ಸಹಕರಿಸ್ತಾ ಇದ್ದೀರಿ ಅಂತ. ಕಾಂಗ್ರೆಸ್ನ ಪ್ರತಿಪಕ್ಷದವರು ಈ ದಾಳಿಯನ್ನ ನೀವು ಬಹಿರಂಗವಾಗಿ ಹೇಳದಿದ್ರು ಕೂಡ ಮೌನವಾಗಿ ಇದನ್ನ ನೀವು ಸಮರ್ಥಿಸ್ತಾ ಇದ್ದೀರಿ. ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ನಾವು ಕೂಡ ಜೀವಂತವಾಗಿರ್ತೇವೆ, ನಾವು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ರೆ ಇದೆಲ್ಲವನ್ನು ಕೂಡ ನೆನಪಿಟ್ಕೊಂಡು ಲೆಕ್ಕವನ್ನು ನಾವು ಕೊಡ್ತೀವಿ, ನೆನಪಿಟ್ಕೊಂಡು ಕೊಡ್ತೀವಿ. ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಮಾತಾಡಿದ್ದಾರೆ ಎಲ್ಲವೂ ನಮ್ಮಲ್ಲಿ ಲೆಕ್ಕ ಇದೆ. ದಾಳಿ ಮಾಡುವಾಗ 2 ರೀತಿಯ ದಾಳಿ ಮಾಡ್ತೀವಿ, ಧ್ವಂಸ ಮಾಡ್ತೀವಿ. ಯಾವುದನ್ನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೌನ್ಸಿಲ್ ಮೀಟಿಂಗ್ ಅಲ್ಲಿ ತೀರ್ಮಾನ ಅಂತ ಹೇಳ್ತೀವಿ, ಯಾವ ಆಧಾರದಲ್ಲಿ ಕೌನ್ಸಿಲ್ ಮೀಟಿಂಗ್ ತೀರ್ಮಾನ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದರ ಬಗ್ಗೆ ಒಂದು ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತೀವಿ. ಇದಕ್ಕೆ ಪತ್ರಕರ್ತರ ಮಾಧ್ಯಮದ ಎಲ್ಲ ಸ್ನೇಹಿತರ ಬಗ್ಗೆ ಬೆಂಬಲ ಸಿಗಲು ಕೊಡಬೇಕು ಅಂತ ಈ ಮೂಲಕ ಈ ಪತ್ರಿಕೋಷ್ಠಿಯಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಪೊಲೀಸ್ ಕೇಸ್ಗಳನ್ನ ದಾಖಲು ಮಾಡಿದ್ದೇವೆ, ಅದಕ್ಕೆ ಎಫ್ ಐ ಆರ್ ಆಗ್ತಾ ಇಲ್ಲ. ಆದರೆ ಈಗ ನಾವು ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿ ನಾನು ನಮ್ಮ ಲೀಗಲ್ ಟೀಮ್ ಅಲ್ಲಿ ಕೆಲಸ ಮಾಡ್ತೇವೆ. ಹೈಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ ಬಗ್ಗೆ ಕೂಡ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ. ಈ ಬೀದಿ ವ್ಯಾಪಾರ ಹೆಸರಿಗೆ ಜೋನ್ ಮಾಡುವಂಥ ಪ್ರೊಸೀಜರ್ ಇದು ಪ್ರಸ್ತಾವನೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ನಾನು ಕಮಿಷನರ್ಗೆ. ಇದನ್ನು ನಾನು ಸರಿಯಾಗಿ ಟ್ವೀಟ್ ಮಾಡಿ ಹೇಳಿಬಿಟ್ಟು ನಂತರ ಕಮಿಷನ್ನ ಕರೆಸಿ ಯಾವ್ಯಾವುದು ಅಂತ ನಾನು ತೋರಿಸಿದವನೇ ನಾನು, ನಾವೇ ತೋರಿಸಿ ನಾವು ವಿರೋಧ ಮಾಡಿದ್ವಿ ಯಾರು ಇರ್ತಕ್ಕಂಥದ್ದು. ಇವರು ಪತ್ರ ನಮ್ಮ ಸಮಿತಿ ಸಭೆಯನ್ನು ಮಾಡಿದಾರ ಯಾರು ಕಮಿಷನರ್ ಬಂದ ಮೇಲೆ, ಈ ಕಮಿಷನರ್ ಮೇಲೆ ಮಾಡಿದಾರ ಅಕ್ಷಯ ಶ್ರೀಧರಿದ್ದಾಗ ಮಾಡಿದಂಥ ಸಭೆ ನಂತರ ಒಂದೇ ಒಂದು ಸಭೆ ಮಾಡಿದ್ದಾರೆ. ಒಂದು ಒಂದು ಒಬ್ಬ ಅವರ ಸದಸ್ಯರನ್ನು ನೇಮಕ ಮಾಡಬೇಕಿತ್ತು ಅದಕ್ಕೆ ಮಾಡಿದ್ದಾರೆ, ಅದು ಬಿಟ್ಟು ಯಾವುದೇ ಮಾಡಲಿಲ್ಲ. ಇವರು ಹೇಳ್ತಾರೆ ಹೋಟೆಲ್ ಅವರ ದೂರಿದೆ ಅಂತ, ಹೋಟೆಲ್ ಮತ್ತೆ ಇದ್ದಾರಲ್ಲ ಈ ಕಮಿಟಿ ಅವರೊಂದು ಸಭೆಗಾದ್ರು ಭಾಗವಹಿಸಿದ್ದಾರೆ, ಯಾರನ್ನು ಮುಖ್ಯಮಂತ್ರಿ ಮಾರ್ಕೆಟ್ ಅಧ್ಯಕ್ಷರು ಒಂದು ಬಂದಿದ್ದಾರೆ, ಅವ್ರು ಯಾರನ್ನು ನಾವು ನೋಡಿದ್ರು ಅವರ ಸಭೆ ಇದೆ ಸಭೆ ಮಾಡಲಿಕ್ಕೆ ಯಾವುದು ನಿರಂತರವಾಗಿ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ತಿಂಗಳಿಗೆ ಒಂದು 2 ರೀತಿ ಕೊಡ್ತಾ ಇದ್ದೀವಿ. 3 ತಿಂಗಳಿಗೊಂದ್ಸಲ ನಾವು ಅರ್ಥವನ್ನು ಕರಿತಾ ಇದ್ದವರಿಗೆ ಯಾವುದೇ ಕೂಡ ಅದೇ ಉತ್ತರ ಕೊಡ್ತಾ ಇದೆ. ವೆಂಡಿಂಗ್ ಝೋನ್ ಮಾಡಬೇಕಂತ ನಾವು ಹೇಳೋ ವೆಂಡಿಂಗ್ ಝೋನ್ ವಿರೋಧಿಗಳು ನಾವು, ನಮ್ಮ ಆನೆ ಮೇಯರ್ ನಮ್ಮ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆಗೆ ಬಂದಿದ್ದು ಜನವರಿ 10 ತಾರೀಕು. ಅಲ್ಲಿ ಬಂದಾಗ ಅವರು ಏನು ಹೇಳಿದ್ರು, ವೆಂಡಿಂಗ್ ಝೋನ್ ಮಾಡಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಆಮೇಲೆ ಅವರನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀವಿ. ಇವತ್ತು ಮಾಡಿದ್ರು ದೂರದ ಇಂದೋರ್ನಲ್ಲಿ ಕೂತು ಇಲ್ಲಿ ಬಡವರ ಮೇಲೆ ದಾಳಿ ಮಾಡಿ ನೀವು ಇಲ್ಲಿ ಬರುವಂಥ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿ ನೀವು ಕಾಂಗ್ರೆಸ್ BJP ಸದಸ್ಯತ್ವದಲ್ಲಿ ಬಹಳ ಮನೋರಂಜನೆಯನ್ನು ಪಡೆಯಲಿಲ್ವಾ? ಬಡವರ ಗಾಡಿಗಳು ಇದು ಅನ್ಯಾಯ ಅಲ್ವಾ? ಇತಿಹಾಸ ನಿಮ್ಮನ್ನು ಕ್ಷಮಿಸ್ತದೆ ನಿಮಗೆ. ಅದರಲ್ಲಿ ಅಲ್ಲಿ ಬೀದಿ ವ್ಯಾಪಾರ ವಲಯ ಆಗಿತ್ತು. ಆಗ ಏನಾಗಿತ್ತು ಅಂತ ಹೇಳಿದ್ರೆ ಆಗ 285 ಜನ 208 ಜನರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಆಗ ನಾವು ಅದನ್ನು ಆಗಬೇಕು, ನಾವು ಅದಕ್ಕೆ ತಯಾರಾಗಿದ್ದೆವು. ಆದರೆ ಏನಾಯಿತು ಅಂತ ಹೇಳಿದ್ರೆ
ಅವತ್ತು 208 ಜನರನ್ನ ಮಾಡುವಾಗ ಇವರು 208 ಜನರನ್ನು ಎಲ್ಲಿಂದ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು 60 ವಾರ್ಡ್ಗಳನ್ನ ಆಯ್ಕೆ ಮಾಡಿದ್ದಾರೆ. ಸುರತ್ಕಲ್ ಅವರಿಂದ 5 ಜನ, ವಾಮಂಜಿ ಅವರಿಂದ 5 ಜನ, ಹೀಗೆ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಸ್ಟ್ರೀಟ್ ಅನ್ನ ಇವತ್ತು ಬೀದಿ ವ್ಯಾಪಾರ ಮುಕ್ತ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಕೊಟ್ಟಿರ್ತಕ್ಕಂತ ಪ್ರಪೋಸಲ್ ಏನಿದೆ ಅದನ್ನ ಸ್ಟೇಟ್ ಬ್ಯಾಂಕ್ ಇಂದ ಅಪ್ಪ ಕಟ್ಟುದನ್ನು ಆ ಎಲ್ಲ ನಾನ್ ಜೋನ್ ಮಾಡಬಹುದು. ಸ್ಟ್ರೀಟ್ ವೆಂಡಿಂಗ್ ನಾನ್ ಜೋನ್ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ನಾವೇ ಪ್ರಪೋಸಲ್ ನೋಡಿ ತಯಾರಿದವರು ಎದುರದ ಸವಾಲಿಗೆ ಬರ್ಲಿ. ಮಿನಿಸ್ಟರ್ ಅವರು ಮೇಯರ್ ಅವರು ನಾವು ಚರ್ಚೆಗೆ ಉತ್ತರ ಉತ್ತರಿಸಿ ನಾವು ಸಿದ್ಧರಿದ್ದೇವೆ. ಮೀಟಿಂಗ್ ಅಲ್ಲಿ ಮಾತಾಡುವ, ಸಾರ್ವಜನಿಕವಾಗಿ ಬೇಡ, ಮೀಟಿಂಗ್ ಅಲ್ಲಿ ಮಾತಾಡುವ, ಪಟ್ಟಣ ವ್ಯಾಪಾರ ಸಮಿತಿ ಕರೀತಿ ಅಲ್ಲಿ ಮಾತಾಡುವ. ಇದೇ ಕಾರಣಕ್ಕಾಗಿ ಬಿಜೆಪಿ ನಗರ ಕೂಡ ಇವತ್ತು ಮೇಯರ್ ಈ ಬಿಜೆಪಿ ಕಾರ್ಪೊರೇಟ್ಗಳು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಬೇರೆ ಯಾವ ಕಾರಣ ಇಲ್ಲ, ಕಾನೂನಾತ್ಮಕವಾಗಿ ಎಲ್ಲ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡಿದ್ದಾರೆ ಅಧಿಕಾರಿಗಳು. ಅವತ್ತು 15 ದಿನದ ಸಮಗ್ರ ಸಮೀಕ್ಷೆ ಏನಿದೆ, ಎಲ್ಲ ಅಧಿಕಾರಿಗಳು ಕಮಿಷನರ್ ಸೇರಿ ಸಮೀಕ್ಷೆಗೆ ಹೋಗಿದ್ರು. ಅಜಯ್ ಶ್ರೀಧರ್ ಅವರು ಸೇರಿ ಹೋಗಿ ಮಾಡಿದಂತಹ ಒಂದು ಸಮೀಕ್ಷೆ ಇವತ್ತು ಮಾಡುವಾಗ 2 ವರ್ಷ ಬಿಟ್ಟು ಮಾಡುವಾಗ ಇವತ್ತು ಅದು 2-3 ಪಟ್ಟು ಜಾಸ್ತಿ ಆಗಿದೆ. ಈಗ ಮೊನ್ನೆ ಮಾಡಿದ್ದಾರೆ ದಾರಿ ಮಾಡೋದಕ್ಕಿಂತ ವಾರದ ಹಿಂದೆ ಕೂಡ ಸಮೀಕ್ಷೆ ಮಾಡಿದ್ದಾರೆ. ಯಾರ್ಯಾರು ಎಷ್ಟು ಜನ ಇದ್ದಾರೆ ಇಲ್ಲದಲ್ಲಿಕ್ಕಿಲ್ಲ ಮೇಡಮ್, ಇರ್ಬೋದು. ಅವರು ಮಂಗಳೂರಲ್ಲಿ ಬಿಜೆಪಿ ಅವರು ಇಲ್ವ, ಈ ಭಾಗದಲ್ಲಿ ಇಲ್ವ, ನಮ್ಮ ಸಂಘದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಯಾರಿಗೆ ಬಿಜೆಪಿ ಅವರಿಗೆ ನೋಡಿ, ಇದು ಯಾವ ಸಿದ್ಧಿ ಅಂತ ಹೇಳಿದ್ರೆ ಶ್ರೀಮಂತರ ಹಿತ ಕಾಪಾಡ್ತಾರೆ. ನಿಮಗೆ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವರು ಇಲ್ಲಿಗೆ ಲೈಸೆನ್ಸ್ ಮಾಡಿಕೊಡ್ತಾರೆ. ಟಿಡಿಆರ್ ಅನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡ್ರು ಅಕ್ರಮ ಸಕ್ರಮ ಮಾಡ್ಲಿಕ್ಕೋಸ್ಕರ ಮಾಡಿಕೊಡ್ತಾರೆ. ಬಿಜೆ ಅಪ್ಪನನ್ನ ಬಡವ, ಬಿಜೆಪಿ ಕಾರ್ಯಕರ್ತನಾಗಿಲ್ಲ ಅವನು ಬಡವ, ಅವನ ಪರವಾಗಿ ನಿಲ್ಲೋದಿಲ್ಲ ಇವರು. ಶ್ರೀಮಂತರು ಉಳ್ಳವರ ಚುನಾವಣೆ ಸಮಯದಲ್ಲಿ ಎಲ್ಲ ಪಕ್ಷದವರಿಗೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಬಿಜೆಪಿಯನ್ನು ಬೆಂಬಲಿಸತಕ್ಕಂಥವ್ರು ಇದ್ದಾರೆ, ಅವರಿಗೆ ಕೂಡ ನೇಮ ಮಾಡಿದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಿಜೆಪಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಅನ್ನೋದಿಲ್ಲ, ಇಲ್ಲಿ ಬೀದಿ ವ್ಯಾಪಾರಿಗಳು ಬಡವರು. ಅದೇ ಉದ್ದೇಶ ಎಲ್ಲ ಪಕ್ಷದವರಿಗೂ ಸಹಾಯ ಆಗ್ತದೆ. ಅನಧಿಕೃತ ಕಟ್ಟಡ ದೊಡ್ಡವರು ಬಿಲ್ಡರ್ಗಳು ಯಾವ ಧರ್ಮದವರು ಆಗ್ತದವರಿಗೆ ಯಾವ ಪಕ್ಷದವರು ಆಗ್ತದೆ ಅಲ್ಲಿ ಎಲ್ಲೋ ಆಗುದು ಕಾಂಚನ ಮಾತ್ರ. ಸಮೀರ್ ಶುಕ್ಲಾ ಇದ್ರು ಕಮಿಷನರ್ ಆಗಿ 15 ವರ್ಷ ಇದ್ರೆ ಅವರು 37 ಕಟ್ಟಡವನ್ನು ಹೊಡಿಲಿಕ್ಕೆ ಆದೇಶ ಮಾಡಿದ ಮರುದಿವಸ ಅವರಿಗೆ ತಂಗಡಿ ಮಾಡಿದ್ರು. ಆ ಕಟ್ಟಡಗಳು ಇಲ್ಲಿದೆ. ಇವತ್ತು ಹೇಳ್ತಾರಲ್ಲ ಫುಟ್ಪಾತ್ ಅಲ್ಲಿ ಆಕ್ರಮಣ ಮಾಡಿದ್ದಾರೆ, ಗಾಡಿ ನಿಲ್ಲಿಸ್ತಾರೆ, ಅವ್ರಿಗೆ ಕೇಸ್ ಹಾಕ್ಬೇಕು. ಎಷ್ಟು ಬಿಲ್ಡಿಂಗ್ ಅಡಿಯಲ್ಲಿ ಇನ್ನೊಂದು ಕೂಡ ಪಾರ್ಕಿಂಗ್ ಕೊಡದೆ ಅಪ್ರೂವಲ್ ಸ್ಕೆಚ್ ಅಲ್ಲಿ ಪಾರ್ಕಿಂಗ್ ಇಟ್ಟು ಪಾರ್ಕಿಂಗ್ ಜಾಗವನ್ನು ಮಾರಾಟ ಮಾಡಿ ರಸ್ತೆ ಬದಿಯಲ್ಲಿ ಗಾಡಿಗಳನ್ನು ನಿಲ್ಲಿಸ್ತಾ ಇದ್ದಾರೆ ಆ ಬಿಲ್ಡಿಂಗ್ನವರು. ಅವರ ಮೇಲೆ ಒಂದಾದ್ರೂ ಕೇಸ್ ಹಾಕಿದ್ದೀರಿ ನೀವು. ಫುಟ್ಪಾತ್ ಮೇಲೆ ಬಡವರು ವ್ಯಾಪಾರ ಮಾಡಿದ್ರೆ ಮಾತ್ರ ಕೇಸ್ ಹಾಕ್ತಿರಲ್ಲ. ಎಷ್ಟು ಕಟ್ಟಡಗಳಿವೆ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಳೆದ ಈ ಹೊಸದಾಗಿ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಮುನ್ಸಿಪಲ್ ಆಕ್ಟ್ ಅಲ್ಲಿ ಹೊಸ ಟೌನ್ ಪ್ಲಾನ್ ಪ್ರಕಾರ ಎಷ್ಟು ನೀವು 20 ವರ್ಷದಲ್ಲಿ ಆಗಿರ್ತಕ್ಕಂಥ ಕಟ್ಟಡದ ಮೇಲೆ ಕೇಸ್ ಆಗಿದೆ, ಎಷ್ಟು ಜಾಗ ಕೊಟ್ಟಿದ್ದೀರಿ, ಅಪ್ರೋಚ್ ಕಚೇರಿಯಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ತೋರಿಸ್ತೀರಿ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಪಾರ್ಕಿಂಗ್ ಇದೆ, ಯಾವ್ದಾದ್ರು ಉದಾಹರಣೆ ಎಷ್ಟು ಬೇಕು. 100 ಕೊಡ್ಬೋದು, 1000 ಕೊಡ್ಬೋದು ಮಂಗಳೂರಲ್ಲಿ. ಮೇಜರ್ ನೀವು ನಾನೀಗ ಒಂದು ಹೇಳಿದ್ರೆ ಕಷ್ಟ ಆಗಲಿ ಪಟ್ಟಿ ಕೊಡ್ತೀನಿ ನಿಮಗೆ. ಒಂದು ಹೇಳಿದ್ರೆ ನಿರ್ದಿಷ್ಟ ಮಾಡಿದಾಗೆ ಆಗ್ತದೆ. ನಾನು 100 ಕೊಡ್ಬೋದು ಅಂತ ಉದಾಹರಣೆ. ನೀವು ನನ್ನ ಹತ್ರ ಸ್ಟೇಟ್ ಬ್ಯಾಂಕ್ ಇಂದ ನೀವು ಗಗನಾಡಿವರೆಗೆ ಪಂಪಲ್ವರೆಗೆ ಬನ್ನಿ, 100 ತೋರಿಸ್ತೀನಿ. ಅವರ ಸ್ಕೆಚ್ ಗಳನ್ನ ನೀವು ನೋಡಿ, ಅಪ್ರೋಚ್ ಸ್ಕೆಚ್ ಗಳಲ್ಲಿ ಎಷ್ಟಿದೆ. ರಸ್ತೆಯನ್ನ ಸೆಂಟರ್ ಮಾಡಿ ಇವರು ಸ್ಕೆಚ್ ಮಾಡ್ತಾರ, ಈ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆ ಮಾಡುವಾಗ ಈ ಮಿಡ್ಲ್ ಸೆಂಟರ್ ಮಾಡಿದಾಗ ಮಿಡ್ಲ್ ಸೆಂಟರ್ ಅನ್ನು 9 ದೂರದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕಂತಿದೆ. ನೀವು ಅದನ್ನ ಲೆಕ್ಕ ಮಾಡಿ ಮಂಗಳೂರು ನಗರದಲ್ಲಿ ನೋಡುವಾಗ. ಹೊಸದಾಗಿ ನೋಡಿ 20 ವರ್ಷದ ಕೆಳಗಿನ ಬಿಲ್ಡಿಂಗ್ ಅನ್ನು ನೋಡಿ, ಹಿಂದೆ ನಾನು ಬಿಡುವ ಆಗ ಹಳೆಯ ರಸ್ತೆ ಸ್ಕೆಚ್ ನೋಡಿದ್ರೆ ಬೇರೆ ಇಡ್ತೀನಿ. ಹೊಸದಾಗಿ ನೋಡಿ 4 ವಾರ್ಡ್ಗಳಲ್ಲಿ ಬರುವಂತ 300 ಜನ ಬೀದಿ ವ್ಯಾಪಾರಿಗಳಿಗೆ ಒಂದೇ ಜೋನ್ ಮಾಡಿ. 4 ವಾರ್ಡ್ ಬರುತ್ತೆ, ಅದು ಅಂದ್ರೆ ಒಂದು ಕೋರ್ಟ್ ವಾರ್ಡ್ ಬರ್ತದೆ, ಇನ್ನೊಂದು ಕಂಟೋನ್ಮೆಂಟ್ ಬರ್ತದೆ, ಸೆಂಟ್ರಲ್ ಮಾರ್ಕೆಟ್ ಮತ್ತೊಂದು ಕೋರ್ಟ್ ವಾರ್ಡ್. ಈ 4 ವಾರ್ಡ್ಗಳು ಬರ್ತದೆ. ಉಳಿದದ್ದು ಒಂದು ಪನ್ನೀರು ಮಿಲಾಕ್ರಿಸ್ ವಾರ್ಡ್ಗೆ ಬರುವಂತದ್ದು, ಕಂಕನಾಡಿಗೆ ಬರುವಂತದ್ದು, ಅದು ಬೇರೆ. ಅಲ್ಲಿ ಎಲ್ಲ ಇಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಅಲ್ಲಿ ಎಲ್ಲ ಸಮಸ್ಯೆಯನ್ನ ಇವರು ಕ್ರಿಯೇಟ್ ಮಾಡ್ತಾ ಇರುವಂತದ್ದು. ಬಿಕರಗಟ್ಟೆಯಲ್ಲಿ, ಹುಲ್ಸೇಕರದಲ್ಲಿ, ನಂತೂರಲ್ಲಿ, ಸುರತ್ಕಲಲ್ಲಿ, ಸುರತ್ಕಲಲ್ಲಿ ಮೇಕಪ್ ಅಡಿಯಲ್ಲಿ ಗಾಡಿ ರೈಡ್ ಮಾಡಿಸಲಿಕ್ಕೆ ಗಾಡಿಗಳೇ ಹೋಗುದಿಲ್ಲ. ಅಲ್ಲಿ ಆ ರಸ್ತೆಗಳ ಎಂಡಲ್ಲಿ ಆ ಎಂಡ್ ಆಗಿರ್ತಕ್ಕಂಥ ಜಾಗದಲ್ಲಿ ಇದ್ದಾರೆ. ಮಾಡಬೇಕು, ನಮ್ದು ಪ್ರಪೋಸಲ್ ಕೊಟ್ಟಿದ್ದೇವೆ ನಾವು. 300 ಜನ ಇದೆ, 284 ಐಡಿ ಕಾರ್ಡ್ ಇದೆ, 284 ಅಧಿಕೃತ ಈ ಅಪ್ರೂವಲ್ ಆಗಿರ್ತಕ್ಕಂಥವ್ರು ಇದೆ. 284
ಅಲ್ಲಿಗ ಹಿಂದೆ ಇರುವಂತದ್ದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಗುರುತಿಸ್ತದೆ ಯಾಕೆ 40% ಅಂದ್ರೆ ಅಂದ್ರೆ ಈಗ 130 ಜನಕ್ಕೆ ಮಾತ್ರ ಆಗ್ತಾ ಇದೆ. ಒಟ್ಟು ಎಷ್ಟು 284 ಜನ ಈ ಭಾಗದಲ್ಲಿ ಆಗ್ತಾ ಇರೋದು, ಈ ಝೋನ್ ಅಲ್ಲಿ ಸೆಂಟರ್ ಅಲ್ಲಿ ಆಗುವುದು 130 ಜನಕ್ಕೆ ಮಾತ್ರ. ಅದು 130 ಜನಕ್ಕೆ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ 180 ಜನಕ್ಕೆ ಆಗುವ ಜಾಗವನ್ನ 130 ಜನಕ್ಕೆ ಮಾಡಿದರು. 6-4 ಮಾಡಬೇಕದನ್ನ 5-3 ಮಾಡಿದ್ದಾರೆ, 5-3 ಮಾಡಿದ್ದಾರೆ. ನಾವು ಅದನ್ನು ಕೂಡ ಒಪ್ಪಿಕೊಂಡಿದ್ದೇವೆ. ಯಾರಿಗೆ ಸಾರ್ವಜನಿಕ ತೊಂದರೆ ಆಗಬಾರದು, ಒಂದು ವ್ಯವಸ್ಥೆ ಬರಲಿ ಅನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಮತ್ತೆ ಅಲ್ಲಿ ತಯಾರಾಗಿಲ್ಲ, ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ಅಲ್ಲಿ ಏನ್ ಸಮಸ್ಯೆ ಆಗ್ತದೆ, 2016 ಏನಾಗಿತ್ತು ಅದೇ ಮತ್ತೆ ಆಗ್ತದೆ. 300 ಜನ ಅಂದ್ರೆ 40% ಜನ ಒಳಗಡೆ ವ್ಯಾಪಾರ ಮಾಡಿ, ಇನ್ನು 60% ಹೊರಗಡೆ ಮಾಡುವಾಗ ಜನರು ಎಲ್ಲಿ ಸುಲಭದಲ್ಲಿ ಸಿಗ್ತದೆ ಅಲ್ಲಿ ತಗೊಳ್ತಾರೆ, ಒಳಗಡೆ ಬರೋದಿಲ್ಲ. ಬೀದಿ ವ್ಯಾಪಾರಿಗಳನ್ನ ಹುಡ್ಕೊಂಡು ವ್ಯಾಪಾರ ಮಾಡ್ತಾರೆ, ಎಲ್ಲಿ ಇದ್ದಾರೆ ಅಲ್ಲಿ ತಗೊಳ್ತಾರೆ. ಈಗ ಈ ನೀವು ಇವರು ಕಾರ್ಪೊರೇಷನ್ ಅವರು 130 ಅಂಗಡಿಯನ್ನು ಅಲ್ಲಿ ಒಳಗೆ ಇಟ್ಟು 60% ಅವರು ವ್ಯಾಪಾರ ಮಾಡಿ 4 ದಿವಸ ನೋಡ್ತಾರೆ ಅಲ್ಲಿ ವ್ಯಾಪಾರ, ಹೊರಗಡೆ ಬರ್ತಾರೆ ನೋಡು ಬೀದಿಯಲ್ಲಿ. ಇದನ್ನು ಅನುಷ್ಠಾನ ಮಾಡೋದು ಸಮಗ್ರವಾಗಿ ಅನುಷ್ಠಾನ ಆಗುವ ರೀತಿಯಲ್ಲಿ ಈ ಒಂದು ಸ್ಟೇಟ್ ಬ್ಯಾಂಕ್ ಇಂದ ಹಂಪನ ಕಟ್ಟಿರುತ್ತೆ. ಒಂದು 2-3 ರಸ್ತೆಗಳು ಆರಾಮಾಗಿ ಬೀದಿ ವ್ಯಾಪಾರ ಮುಕ್ತವಾಗಿ ಅಂದರೆ ನಾವು ಜನರು ಸೇರುವ ಪ್ರದೇಶ, ಜನ ಸಂಚಾರ ಇರುವ ಪ್ರದೇಶ ಇದನ್ನು ಅಂದರೆ ನಾವು ನಮ್ಮ ವಾರ್ಡಲ್ಲಿ ಅಂದರೆ ವಾರ್ಡಲ್ಲಿ ಅಂತ ಜಾಗ ಇಲ್ಲದಿದ್ದರೆ ನಮ್ಮ ಕುಟುಂಬ ದಾಖಲೆ ಅಂದರೆ ನಮ್ಮ ರೋಡಿನಿಂದ ಇಷ್ಟು ಮೀಟರ್ ಒಂದು ಉಂಟು, ಅದರಲ್ಲಿ ಅವರಿಗೆ ಒಂದು ನಾಪಾರದಲ್ಲಿ ಇದು ಮಾಡಿ ಮತ್ತೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲ್ಲಿ ಅವಕಾಶ ಇದೆ. ಈಗ ಜನನಿಬಿಡ ಪ್ರದೇಶದಲ್ಲಿ ವೆಂಡಿಂಗ್ ಝೋನ್ ಮಾಡಲಿಕ್ಕೆ ಜಾಗ ಇಲ್ಲದಿದ್ದರೆ ಅಗಲವಾದಂತ ಫುಟ್ಪಾತ್ ಇದ್ರೆ ಅದರಲ್ಲೂ ಕೂಡ ಬಳಕೆ ಮಾಡಿಕೊಂಡು ಅವರಿಗೆ ಝೋನ್ ಮಾಡ್ಬೋದು ಅಂತ ಅವಕಾಶ ಇದೆ. ಬೀದಿ ವ್ಯಾಪಾರ ಇರುವಂತದ್ದು ಇವತ್ತು ಝೋನ್ ಮಾಡಲಿಕ್ಕೆ ಹೋಗುವಂತ ಮಾಡಬೇಕಿದ್ರೆ ಅದು ಜನ ಇರುವ ಪ್ರದೇಶದಲ್ಲಿ ಮಾಡಬೇಕು. ಬೀದಿ ವ್ಯಾಪಾರ ಇದೆ ಗುಡ್ಡೆಯಲ್ಲಿ ಕಾಡಲ್ಲಿ ಕೊಂಡು ಹಾಕಿದ್ರೆ ಆಗುದಿಲ್ಲ. ನೇರ ಮೈದಾನದಲ್ಲಿ ಏನಾದರೂ ಉತ್ಸವ ಬಂದಾಗಲಿ ಮಾತ್ರ ಈ ಚರ್ಮೂರಿ ಅಂಗಡಿಯವರು ಐಸ್ ಕ್ರೀಮ್ ಅವರು ಬರೋದು, ಅಲ್ಲಿ ಜನ ಇಲ್ಲದಿದ್ದರೆ ಮರು ದಿವಸ ಬರ್ತಾರೆ ಅವರು. ಎಲ್ಲಿ ಜನ ಸೇರ್ತದೆ ಅಲ್ಲಿ ಬೀದಿ ವ್ಯಾಪಾರ ಇದೆ. ಅದಕ್ಕಾಗಿ ಈಗ ನಾವು ಹೊಸದಾಗಿ ಪ್ರಪೋಸಲ್ ಅನ್ನು ಕೊಟ್ಟಿರ್ತಾರೆ ನೋಡಿ, ಈಗ ಜಿಲ್ಲಾಧಿಕಾರಿ ಕಚೇರಿ ಪಡೆಯಲ ಹತ್ರ ಹೋಗ್ತಾ ಉಂಟು, ಅಲ್ಲಿ ವೆಂಡಿಂಗ್ ಝೋನ್ ಇದೆ ಅಂತ ನಾವು ಕೇಳಿದ್ದೇವೆ. ಅಂಡರ್ ಪಾಸ್ ಮಾಡಿದ್ರು ರೈಲ್ವೆ ಅಂಡರ್ ಪಾಸ್ ಅಲ್ಲಿ ನಮ್ಮ ರಾಜಾಜಿ ಪಾರ್ಕ್ ಮಾಡಿದ್ರು, ಅಲ್ಲಿ ನಾವು ಕೇಳಿದ್ದೇವೆ ಪ್ರಪೋಸಲ್ ಕೊಟ್ಟಿದ್ದೇವೆ ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಕೊಡಿ ಅಂತ. ಅಲ್ಲಿ ಜನ ಸೇರುವಂತ ಜಾಗ, ಜನ ಓಡಾಡುವ ಜಾಗದಲ್ಲಿ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ಸಹಜವಾಗಿ ಸ್ವಾಭಾವಿಕವಾಗಿ ಬರುವಂತದ್ದು ಇವತ್ತೆಲ್ಲ ನಾಳೆ ಬರ್ತದೆ. ನಾವು ಅವರಿಂದ ಚಂದ ತಗೊಳ್ತೀವಿ ಯಾವ ಕಾರಣಕ್ಕಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ, ಅವರ ಸೇವ ಬೀದಿ ವ್ಯಾಪಾರಸ್ಥರ ಮಕ್ಕಳ ಸೇವಾಭಿವೃದ್ಧಿಗಾಗಿ, ಅವರ ಶಿಕ್ಷಣಕ್ಕೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ. ನೋಡ ನೀವು ಕೊಟ್ಟಿದ್ದೀರಿ ಹೇಳಿ, ಬೇರೆ ಸಂಘದವ್ರು ಹೇಳಿ, ನಾವು ಪ್ರತಿ ವರ್ಷ 200,000 ನಮ್ಮ ಬೀದಿ ವ್ಯಾಪಾರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. 5,000-10,000 ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ಉನ್ನತ ವ್ಯಾಸಂಗ ಮಾಡುವಂತ ಬೀದಿ ವ್ಯಾಪಾರಿಗಳ ಮಕ್ಕಳು ಇದೇ ಬೀದಿಯಲ್ಲಿ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ ನಾವು ಅವರ ಅಭ್ಯುದಯಕ್ಕಾಗಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಜನರನ್ನ ಖಾಲಿ ಹೋರಾಟ ಗೆಲ್ಲಿಸೋದು, ಚಂದ ತಗೊಳ್ಳೋದು ಅದು ಮಾತ್ರ ಮಾಡ್ತಾ ಇಲ್ಲ. ಅವರಿಗೆ ನೋಡಿ, ಇವತ್ತು ಎಲ್ಲ ಜನರು ಕೂಡಿ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಇರಲಿ. ನಾವು ಸೌಹಾರ್ದ ಕ್ರಿಸ್ಮಸ್ ಮಾಡ್ತೀವಿ, ಸೌಹಾರ್ದ ಇಫ್ತಾರ್ ಕೂಡ ಮಾಡ್ತೀವಿ, ಸೌಹಾರ್ದ ದಸರಾದಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇದಕ್ಕೆ ನಾವು ಜನರಿಗೆ ಸಂಗ್ರಹ ಮಾಡೋದಿಲ್ಲ, ಇದೇ ನಮ್ಮ ಸದಸ್ಯರು ಕೊಟ್ಟಿರ್ತಕ್ಕಂಥ 1-2 ರೂಪಾಯಿ ಇಂದಲೇ ಮಾಡ್ತಕ್ಕಂಥ ಎಲ್ಲದಕ್ಕೂ ಕೂಡ ಲೆಕ್ಕಗಳು ಆಡಿಟ್ ಆಗಿದೆ. ನಿಮಗೆ ನಮ್ಮ ಮೇಲೆ ಆ ರೀತಿಯ ದೂರುಗಳಿದ್ರೆ ನಮ್ಮದು ಕೋಆಪರೇಟಿವ್ ಆಕ್ಟ್ ಪ್ರಕಾರ ಸಂಘ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಅಲ್ಲಿ ದೂರು ಕೊಟ್ಟರೆ ನಮ್ಮ ಲೆಕ್ಕ ಎಲ್ಲವೂ ಕೂಡ ಲೆಕ್ಕಾಚಾರ ಸರಿಯಾಗ್ತಿತ್ತು. ನೀವು ಇದು ಬಿಟ್ಟು ಅವರು ದುಡ್ಡು ತಗೊಳ್ತಾ ಇದ್ದಾರೆ ಇನ್ನೊಂದು ಮಾಡಿದ್ರೆ ಇಲ್ಲ ಸಲದ ಆರೋಪ ಮಾಡಿದರೆ ಅದನ್ನು ನಿಮಗೆ ಧೈರ್ಯ ಇದ್ರೆ ಮುಂದೆ ನಿಂತಿಲ್ಲ, ನಾವು ಕಾನೂನು ಪ್ರಕಾರ ನಿಮ್ಮನ್ನು ಎದುರಿಸ್ತೀವಿ. ಅದು ಬಿಟ್ಟು ನಮ್ಮ ಮೇಲೆ ಇಂತಿಹಾಸ 20 ಗಾಡಿ ಇದೆ, ಇಂತಿಹಾಸಿಗೆ ದಿನಕ್ಕೆ ಇಷ್ಟು ಬರ್ತದೆ ಎನ್ನುವಂಥದ್ದು ಮಾಡಬೇಕು. ನಾವು ಬೆಳಿಗ್ಗೆ 3 ಗಂಟೆ ತನಕ ದುಡಿದು ನಾವು ಬೆಳಿಗ್ಗೆ ಹೊತ್ತು ನಾವು ಜನರ ಕೆಲಸ ಮಾಡೋದು. ನಾವು ಯಾವುದು ಕೂಡ ಒಂದು ಪೈಸೆ ಕೂಡ ಈ ಸಂಘದಿಂದ ಅಲೌನ್ಸ್ ಪಡೀತಾ ಇಲ್ಲ. ನಾನಾಗಲಿ ಸುನೀಲ್ ಕುಮಾರ್ ಬಜಲ್ ಆಗಲಿ ಈ ಬಿಜೆಪಿ ಸಂಘದಿಂದ ಒಂದು ಪೈಸೆ ಅಲೌನ್ಸ್ ಪಡೀತಾ ಇಲ್ಲ. ನಾವು ನಮ್ಮ ಏನಿದೆ ಬಡವರ ಪರವಾಗಿ ಕೆಲಸ ಮಾಡಲಿಕ್ಕಾಗಿ ನಾವು ಒಂದು ಕಾಳಜಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಬಿಟ್ಟರೆ ಏನಿಲ್ಲ. ನೀವು ನಮ್ಮೊಟ್ಟಿಗೆ ಈ ರೀತಿಯ ಅಪವಾದವನ್ನು ಮಾಡುವ ಬದಲಿಗೆ ಈ ಕಾನೂನು ಬಗ್ಗೆ ಮಾತನಾಡಲಿಕ್ಕೆ ಬನ್ನಿ, ಕಾನೂನು ಬಗ್ಗೆ ಚರ್ಚೆ ಮಾಡಿ. ಕಾಂಗ್ರೆಸ್ ಬಿಜೆಪಿ ಕಾರ್ಪೊರೇಟರ್ಗಳು ಕಾನೂನು ಬಗ್ಗೆ ಮಾತನಾಡಲಿಕ್ಕೆ ಬನ್ನಿ, ನಾವು ಸವಾಲನ್ನು ಎದುರಿಸ್ತೇವೆ. ನೀವು ನೀವು ಏನು ಆರೋಪ ಮಾಡ್ತೀರಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.